फ्रेंड्स वेलकम टू मधुसूदन ट्रेनिंग अकाडमी फ्रेंड्स इवत्तु नोडिदल्ली यारेल्ल इंडियन आर्मी जॉइन आगबेकु इंडियन आर्मी वर्क माडबेकु अंतकंत इंटरेस्ट एनिदे सो निमगे ओंदु बेस्ट आपर्चुनिटी अंत हेळबहुदु सो इंडियन आर्मी जॉब कन्फर्म आगिरबहुदु सो अदक्के संबंधपट्ट कंप्लीट इन्फॉर्मेशन ई वीडियोदल्ली प्रोवाइड माड्ता होग्तीनि यारेल्ल अप्लिकेशन हाकबहुदु अप्लिकेशन हाकलिक्के इरतक्कंत क्वालिफिकेशन एनु हागे यावागिंद अप्लिकेशन हाकबहुदु ಮತ್ತೆ ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೇನೆ ಸೊ ಇದುವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇಂಡಿಯನ್ ಆರ್ಮಿಗೆ ನೀವು ಜಾಯ್ನ್ ಆಗಲೇಬೇಕು ಅಂತಂದರೆ ನೀವು ಯಾವ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಂದ್ರೆ ಜಾಯ್ನ್ ಇಂಡಿಯನ್ ಆರ್ಮಿ .nic.in ಈ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಬೇಕಾಗುತ್ತೆ ಸೊ ಯಾವಾಗಿಂದ ಅಪ್ಲಿಕೇಶನ್ಸ್ ಕಾನ್ಫರ್ಮ್ ಆಗಿದೆ ಅಂತಂದರೆ ನಿಮಗೆ ಲಾಸ್ಟ್ ಮಂತ್ ಜೂನ್ 16 ನಿಮಗೆ ಅಪ್ಲಿಕೇಶನ್ ಆಲ್ರೆಡಿ ಕಾನ್ಫರ್ಮ್ ಆಗಿದೆ ಸೊ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊನೆ ದಿನಾಂಕ ಬಂದುಬಿಟ್ಟು ಇದೇ ತಿಂಗಳ ಜುಲೈ 21 ಕೊನೆ ದಿನಾಂಕ ಆಗಿರುತ್ತೆ ಹಾಗೆ ಇಲ್ಲಿ ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ನಿಮಗೆ ಯಾವುದೇ ರೀತಿಯ ಎಕ್ಸಾಮ್ಸ್ ಇರೋದಿಲ್ಲ ರಿಟರ್ನ್ ಎಕ್ಸಾಮ್ಸ್ ಇರೋದಿಲ್ಲ ಓಕೆ ರಿಟರ್ನ್ ಎಕ್ಸಾಮ್ಸ್ ಇರೋದಿಲ್ಲ ಬಟ್ ನಿಮಗಿಲ್ಲಿ ಎರಡು ಹಂತದಲ್ಲಿ ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ ನಡೀತಾ ಹೋಗುತ್ತೆ ಸೊ ಇಂಟರ್ವ್ಯೂ ಫೇಸಸ್ಸನ್ನು ಇಂಟರ್ವ್ಯೂನ ನೀವು ಫೇಸ್ ಮಾಡಬೇಕಾಗುತ್ತೆ ಸೊ ಫಸ್ಟ್ ಇಂಟರ್ವ್ಯೂ ಪಾಸ್ ಆದರೆ ಅಂತಂದರೆ ನಿಮಗೆ ಸೆಕೆಂಡ್ ಇಂಟರ್ವ್ಯೂಗೆ ಪಾಸ್ ಏನು ಅವಕಾಶ ಮಾಡಿಕೊಡ್ತಾರೆ ಇನ್ ಕೇಸ್ ನೀವು ರಿಜೆಕ್ಟ್ ಆದರೆ ಅಂದರೆ ನಿಮ್ಮನ್ನು ಇಮಿಡಿಯೇಟ್ ಆಗಿ ರಿಟರ್ನ್ ಕಳಿಸ್ತಾ ಹೋಗ್ತಾರೆ ಸೊ ಇಲ್ಲಿ ನಿಮಗೆ ಎಕ್ಸಾಮ್ಸ್ ಇರೋದಿಲ್ಲ ಕೇವಲ ಇಂಟರ್ವ್ಯೂ ಇರುತ್ತೆ ಸೊ ನೀವು ಅಟೆಂಪ್ಟ್ ಮಾಡ್ಬೋದು ಸೊ ಹಾಗೆ ಕ್ವಾಲಿಫಿಕೇಶನ್ ಏನು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಯಾರೆಲ್ಲ ಎಲಿಜಿಬಲ್ ಆಗ್ತೀರಾ ನೀವು ಅಪ್ಲಿಕೇಶನ್ನ ಹಾಕ್ಲಿಕ್ಕೆ ಅನ್ನೋದನ್ನು ನಾವು ನೋಡೋದಾದರೆ ಇಲ್ಲಿ ಕ್ಯಾಂಡಿಡೇಟ್ ಹುಡುಗ ಅಥವಾ ಹುಡುಗ ಹುಡುಗ ಅಥವಾ ಹುಡುಗಿ ಯಾರಾದರೂ ಆಗಿರಲಿ ಸೊ ನೀವು ಡಿಗ್ರಿಯನ್ನು ಪಾಸ್ ಮಾಡಿರಬೇಕು ಮಿನಿಮಮ್ 50% ನಿಮ್ಮ ಡಿಗ್ರಿಯಲ್ಲಿ ಆಗಿರಬೇಕು ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ ಜೊತೆಲಿ ಮೋಸ್ಟ್ ಇಂಪಾರ್ಟೆಂಟಾಗಿ NCCಯಲ್ಲಿ ನೀವು ಏನು ಮಾಡಿರಬೇಕು NCC ವಿಂಗ್ನಲ್ಲಿ ಮಿನಿಮಮ್ 2 or 3 years ನೀವೇನು ಮಾಡಿರಬೇಕು ವರ್ಕನ್ನು ಮಾಡಬೇಕು ಅಥವಾ ಅದರಲ್ಲಿ ನೀವು ಜಾಯ್ನ್ ಆಗಿರಬೇಕು NCCಗೆ ಜಾಯ್ನ್ ಆಗಿರ್ತಕ್ಕಂತಹ ಕ್ಯಾಂಡಿಡೇಟ್ಸ್ಗೆ ಮೋಸ್ಟ್ ಪ್ರಿಫರೆನ್ಸ್ ಇಲ್ಲಿ ಕೊಡ್ತಾ ಹೋಗ್ತಾರೆ ಸೊ ಯಾರೆಲ್ಲ NCCನ ಜಾಯ್ನ್ ಆಗಿದ್ರಿ ಸೊ ನೀವು 2 or 3 years ಏನಾದರೂ ಮಾಡಿದ್ರಿ ಅಂತಂದರೆ NCCಯಲ್ಲಿ ವರ್ಕನ್ನು ಸೊ ನೀವುಗಳು ಅಪ್ಲಿಕೇಶನನ್ನು ಹಾಕಲಿಕ್ಕೆ ಎಲಿಜಿಬಲ್ ಇರ್ತೀರಾ ಸೊ ಹಾಗೆ ಎಷ್ಟು ಪೋಸ್ಟ್ ಇಲ್ಲಿ ಕಾನ್ಫರ್ಮ್ ಆಗಿದೆ ಅಂತಂದರೆ ಸೊ ಬಾಯ್ಸಿಗೆ 50 ಕಾನ್ಫರ್ಮ್ ಆಗಿದೆ ಹಾಗೆ ಗರ್ಲ್ಸಿಗೆ ಬಂದುಬಿಟ್ಟು 5 ಕಾನ್ಫರ್ಮ್ ಆಗಿದೆ ಸೊ ನೆಗ್ಲೆಕ್ಟ್ ಮಾಡ್ಕೋಬೇಡಿ 5 ಇದೆ ಅಂತೇಳ್ಬಿಟ್ಟು ಸೊ ಆಪರ್ಚುನಿಟಿ ನಿಮಗೆ ಇರ್ಬೋದು ಅದರಲ್ಲೂ ಎಸ್ಪೆಷಲಿ ಯಾರೆಲ್ಲ NCCಯನ್ನು ಏನು 2 or 3 years ಮಾಡಿದಿರಿ ಸೊ ನಿಮಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಹಾಗೆ ಇನ್ನು ಇಲ್ಲಿ ಜಾಯ್ನ್ ಆದಮೇಲೆ ನಿಮಗೆ ಸ್ಯಾಲ್ರಿ ವಿಷಯಕ್ಕೆ ಬಂದ್ವಿ ಅಂತಂದರೆ ನಿಮಗೆ ನಿಮಗೆ ಮೋರ್ ದ್ಯಾನ್ 2 lakh ಸ್ಯಾಲ್ರಿ ಇರುತ್ತೆ ಮತ್ತು ಇಂಡಿಯನ್ ಆರ್ಮಿಯಿಂದ ಸಾಕಷ್ಟು ಬೆನಿಫಿಟ್ಸ್ ಇರುತ್ತೆ ಸೊ ಅದು ನಿಮಗೆ ಒಳ್ಳೆಯ ಆಪರ್ಚುನಿಟಿ ಕೂಡ ಹೌದು ಇಂಡಿಯನ್ ಆರ್ಮಿಗೆ ಜಾಯ್ನ್ ಆಗಲಿಕ್ಕೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಜಾಯ್ನ್ ಆಗಿ ಸೊ ಇನ್ ಕೇಸ್ ನೀವು ಎಲಿಜಿಬಲ್ ಇಲ್ಲ ಅಂತಂದರೆ ಈ ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅವ್ರಿಗಾದರೂ ಯೂಸ್ ಆಗುತ್ತೆ ಸೊ ಥ್ಯಾಂಕ್ ಯು ಆಲ್ ಆಫ್ ಯು